ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ನಗರದ ಗಾಂಧಿ ಚೌಕ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಟಿ ರೌಂಡ್ ಹಾಕಿದ್ರು. ಮಹಾನಗರ ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಡ್ಕಿ ಅವರ ನೇತೃತ್ವದ ತಂಡ ನಗರದ ಶಾಸ್ತ್ರಿ ಮಾರ್ಕೆಟ್, ಗಾಂಧಿ ಚೌಕ ಸೇರಿದಂತೆ ಸುತ್ತಮುತ್ತಲಿನ ಕಡೆಗೆ ಭೇಟಿ ನೀಡಿ ಸ್ವಚ್ಛತೆ ಅಭಿವೃದ್ದಿ ಕೆಲಸಗಳನ್ನು ಆಲಿಸಿದರು. ಅಲ್ಲದೆ ಒಂದೆರಡು ತಿಂಗಳಲ್ಲಿ ಅಭಿವೃದ್ದಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತೇನೆ ಅಂತ ಆಯುಕ್ತ ಮೆಕ್ಕಡ್ಕಿ ಅವರು ಭರವಸೆ ನೀಡಿದರು. ಈ ವೇಳೆ ಸಾರ್ವಜನಿಕರು, ಅಂಗಡಿಗಳ ಮಾಲೀಕರು ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಆಗಿದೆ ಜೊತೆಗೆ ಮೇಡಮ್ ಅವರು ಹೇಳಿದ್ರು ಈಗಾಗಲೇ ಕೊಡ ಕಂಪನಿಯಲ್ಲಿ ನಮಗೆ ಹಾಳಾಗಿದಂಗೆ, ಅದಕ್ಕೋಸ್ಕರ ನಮ್ಮೆಲ್ಲ ಸಿಬ್ಬಂದಿ ಎಂಬ ಅಧಿಕಾರಿಗಳು ಕರೆದು ಅವರು ನಗರಿಗೆ ವಾರ್ತೆ ನಾವೆಲ್ಲ ಈ ಥರ ವಾರ್ಡ್ ವಿಸಿಟ್ ಮಾಡಿ ಜನರ ಸಮಸ್ಯೆ ಕೂರುದಲ್ಲಿ ನಾವು ವಾರ್ಡಿಗೆ ಹೋಗಿ ಜನರ ಸಮಸ್ಯೆ ಕೇಳಿ ಪರಿಹರಿಸಬೇಕು ಬಂದು ಜೊತೆಗೆ ಏನು ಈ ಐತಿಹಾಸಿಕ ನಗರದಲ್ಲಿ ಸ್ವಚ್ಛತೆ ಇರ್ಬೋದು, ಸುಂದರೀಕರಣ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲ ದೃಷ್ಟಿಯಲ್ಲಿ ಮೊದಲನೇದಾಗಿ ಇವತ್ತು ಮೇಡಮ್ ಸ್ಟಾರ್ಟ್ ಮಾಡಿದ್ರು. ಈ ನಗರದ ಒಂದು ಕೇಂದ್ರ ಸ್ಥಾನ ಪ್ರತಿಬಿಂಬ ಜೊತೆಗೆ ನೆಕ್ಸ್ಟ್ ಬೇರೆ ಬೇರೆ ವಾರ್ಡ್ಗಳಲ್ಲಿ ನಗರದ ಬೇರೆ ಬೇರೆ ಪ್ರದೇಶದಲ್ಲಿ ರೌಂಡ್ಸ್ ಹಾಕಿ ಏನು ಈ ಐತಿಹಾಸಿಕ ಸ್ಥಳಗಳಲ್ಲ ಅಲ್ಲೂ ಸಹಿತ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ಅದರ ಸಂಗೀತ ಸೌಂದರ್ಯಕರ ಇರ್ಬೋದು. ಇವತ್ತಿಂದ ನಾವು ಈಗ ನೋಡಿರ್ಬೋದು ಈ ಹಿಂದೆ ಸಹಿತ ನಮಗೆ ನಾನು ಐತಿಹಾಸಿಕ ಸ್ಥಳದ ಸಂದರ್ಭದಲ್ಲಿ ಬಿಜಾಪುರ ನಗರದ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ನಾಗರಿಕರಿರ್ಬೋದು, ಎಲ್ಲ ಲೀಡರ್ಸ್ ಇರ್ಬೋದು, ಭಾಳ ಕೆಲಸಕ್ಕೆ ಸಹಕಾರ ಮಾಡಿಕೊಡ್ತಾರೆ. ಸ್ವಚ್ಛತೆ ಸ್ವಚ್ಛತೆ ವಿಷಯದಲ್ಲಿ ಭಾಳ ಸಹಕಾರ ಮಾಡಿದ್ರೆ ಅವ್ರು ಎಷ್ಟು ಅಭಿನಂದನೆ ಸಲ್ಲಿಸಲು ಪಡೆದರೆ ಅವರ ಮಾಧ್ಯಮ ಮೂಲಕ ಅವರೆಲ್ಲರೂ ಅಭಿನಂದನೆ ಸಲ್ಲಿಸಿದ್ರು. ಇಲ್ಲದಾಗಿ ಈ ಬಾರಿ ಸಹಿತ ಏನು ನಮ್ಮ ಪೂಜ್ಯ ಮಹಾಪೌರರ ಅವಧಿಯಲ್ಲಿ ಏನು ನಮ್ಮಲ್ಲಿ ಹಿಂದೆ ಏನು ಪ್ರತಿಕ ಮಾಡ್ತಕ್ಕಂಥ ಅವನು ಸಹಿತ ಮೇಡಮ್ ರಿಲೀಸ್ ಮಾಡ್ಕೊಂಡಿದ್ದಾರೆ. ಕೂಡಲೇ ನಾವು ಏನೇನು ನಮ್ಮಲ್ಲಿ ಜನರಿಗೆ ಯಾವ ಥರ ಈ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಸ್ವಚ್ಛತೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಸೌಂದರ್ಯ ಇರ್ಬೋದು, ಒಂದು ಡಿಸ್ಕೌಂಟ್ ಮಾಡಿಕೊಂಡು ನಾವು ಸಾರ್ವಜನಿಕರಿಗೆ ಒಂದು ವೆಹಿಕಲ್ ಕಸ ಕಟ್ಕೊಂಡು ವೆಹಿಕಲ್ ಕಸ್ಕೋಬಹುದು. ನಮ್ಮ ಕುಟುಂಬ ಸಹಿತ ಮೇಡಮ್ ಅವರು ಇದ್ರೆ ಬೆಳಗ್ಗೆ 9 ಗಂಟೆಯಿಂದ ನಾವು ಮೇಡಮ್ ಅವರು 9 ಗಂಟೆಯಿಂದ 12 ಗಂಟೆವರೆಗೆ ಪ್ರತಿದಿನ ಕಮರ್ಷಿಯಲ್ ಏರಿಯಾದಲ್ಲಿ ಮೇನ್ ರೋಡ್ ಮತ್ತೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆನ ಗಾಡಿ ಕಳಿಸ್ಕೊಂಡು ಮೇಡಮ್. ಆ ಪ್ರಕಾರ ಇನ್ನೇ 2 ದಿನದಲ್ಲಿ ನಾವು ಅದೊಂದು ಯೋಜನೆ ಹಾಕೊಂಡಿದ್ವಿ. ಆ ಯೋಜನೆ ಸಂಬಂಧಪಟ್ಟಂಗೆ ಸಹಕಾರ ಮಾಡಿ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯ ಸಹಕಾರ ಮಾಡಿಕೊಂಡು ಅದು ವಾರಗಳ ಪ್ರತಿ ವಾರ ಹೋಗಿ ನೀವು ಸಮಸ್ಯೆ ನೋಡ್ತಾ ಇದ್ರಿ. ಇದು ಇದೇ ಒಂದು ಸರ್ತಿ ಏನು ತಿಂಗಳ ಒಮ್ಮೆ ಮಾಡ್ತೀವಿ, ವಾರ ಒಮ್ಮೆ ಮಾಡ್ತೀವಿ. ಈಗ
ನಾವು ಅಧಿಕಾರಿಗಳು ನಮ್ಮ ಸಿಬ್ಬಂದಿ ಪ್ರತಿದಿನ ಮಾತಾಡ್ತಾರೆ. ಈಗ ಮೇಡಮ್ ಉಪಜ ಮಹಾಪೌರರು ಇದೇನು ಇವತ್ತು ನಮ್ಮ ವಿಜಯಪುರ ನಗರದ ಏನು ಇವತ್ತು ಕೇಂದ್ರ ಸ್ಥಾನ ಇದೆ ಇವತ್ತು ಮೊದಲು ಮೊದಲನೇದಾಗಿ ಇವತ್ತು ಹಾಕೊಂಡಿದ್ದಾರೆ. ಪ್ರತಿ ವಾರ್ಡ್ಗೂ ಸಹಿತ ವಿಸಿಟ್ ಮಾಡಿ ಏನು ನಗರದ ಸಮಸ್ಯೆ ಇದೆಯೋ ಅದನ್ನು ಸರ್ಕಾರ ಮಾತಾಡ್ತಾರೆ. ಜೊತೆಗೆ ಈಗಾಗಲೇ ನಮ್ಗೆ ಗೊತ್ತಿದೆ ನಗರ ಇರ್ಬೋದು ಜಿಲ್ಲೆಯಲ್ಲಿ ಇರ್ಬೋದು ಡೆಂಗ್ಯು ಪ್ರಕರಣ ಬರ್ತಾ ಇದೆ ಗೊತ್ತಿದೆ. ಸಾರ್ವಜನಿಕರು ಸಹಿತ ನೀನು ನೀರು ಸ್ಟೋರ್ ಮಾಡ್ತಾರಲ್ಲ ಒಳ್ಳೆ ಅಕ್ಕಪಕ್ಕ ಇಲ್ಲದಂಗೆ ಈ ತೆಂಗಿನ ಸುತ್ತಲೂ ಬೇರೆ ಬೇರೆ ಬಕೆಟ್ಗಳಲ್ಲಿ ಹಂಗೆ ನೀರು ಹಾಕಿರ್ತಕ್ಕಂಥ ಮೇಲೆ ಮೇಲೆ ಕ್ಲೀನ್ ಮಾಡಿ ಯಾವುದೋ ರೋಗ ಕಾಡಲಿಕ್ಕೆ ಕಾಡು ಬರದಂಗೆ ಏನು ನಾವು ಪಾಲಿಕೆಯಿಂದ ಪ್ರಯತ್ನ ಮಾಡ್ತೀವಿ. ಕೆಲವು ವಾರ್ಡ್ಗಳಲ್ಲಿ ಕಸ ಗಾಡಿ ಬರ್ತಾ ಇಲ್ಲ ಕೆಲವು ಜನರು ಆರೋಪ ಮಾಡ್ತಾರೆ. ಇಲ್ಲ ಈಗ ಈಗ ಮೇಡಮ್ ಅವ್ರು ತಮ್ಮ ಹೇಳಿದ್ರೆ ಗೊತ್ತಿದೆ ಸ್ವಲ್ಪ ಈ ಏನು ಮಾದರಿ ನಿಲ್ಸುವಂತ ಸಂದರ್ಭದಲ್ಲಿ ಏನು ಆಡಳಿತ ಮಂಡಳಿಯಿಂದ ನಮಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ಸ್ವಲ್ಪ ಅಸ್ತವ್ಯಸ್ತ ಇದ್ದುಕೊಂಡು ಈಗಾಗಲೇ ನಮ್ಮ ಹಿರಿಯ ಸದಸ್ಯರು ಮಾಜಿ ಸದಸ್ಯರು ಮತ್ತು ಸುಮಕ್ಕೂ ನಮ್ಮ ಮಹಾಪೌರ ನಮ್ಮ ಇದ್ದಾರೆ ಅದನ್ನ ರೆಕ್ಟಿಫೈ ಮಾಡಿಕೊಂಡು ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ ಅಂದ್ರೆ ರಾಜ್ಯ ಮಹಾಪೌರರು ನಮ್ಮ ಆಯುಕ್ತರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಅಬ್ದುಲ್ ರಜಾ ಕೋರ್ತಿ ಸರ್ ಅವರು ಹಾಗೂ ನಮ್ಮ ಎಲ್ಲಾ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಸ್ನೇಹಿತರುಗಳೆಲ್ಲ ಏನೇನು ಸಿಟಿನಲ್ಲಿ ಸಮಸ್ಯೆ ಇದೆ ಎಲ್ಲ ವೀಕ್ಷಣೆ ಮಾಡಕ್ಕೆ ಬಂದಿದ್ವಿ. ಯಾಕೆಂದ್ರೆ ನಮ್ಗೆ ಏನು ಜನವರಿನಲ್ಲಿ ನಮ್ಮ ಪಕ್ಷ ನಮ್ಮ ನಾವು ಅಧಿಕಾರಕ್ಕೆ ಬಂದ್ವಿ. ಅಧಿಕಾರಕ್ಕೆ ಬಂದ ನಂತರ ನಮ್ಗೆ ಸಿಕ್ಕಿದ್ದು ಕೇವಲ 2 ತಿಂಗಳು ಮಾತ್ರ. 2 ತಿಂಗಳಲ್ಲಿ ನಾವು 24 ಕೋಟಿ ಅನುದಾನನ ನಾವು ಎಲ್ಲ ಭೂಮಿ ಪೂಜೆ ಮಾಡಿ ಆ ಕಾಮಗಾರಿ ಈಗ ನಡೀತಿದೆ. ಕೆಲವು ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ನಂತರ ನಮ್ಗೇನಾಯ್ತು ಚುನಾವಣೆ ಸ್ವಲ್ಪ ನಮ್ಗೆ ಅಡ್ಡ ಬಂತು. ನಮ್ಮ ಅಧಿಕಾರಾವಧಿ ಚುನಾವಣೆಗೆ ನಾವೇನು ಮಾಡೋಕ್ಕಾಗಲಿಲ್ಲ. ಮತ್ತೆ ನಾವೀಗ ಎಲ್ಲ 35 ವಾರ್ಡ್ಗಳಲ್ಲೂ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗ ನಾವು ಹೊರಟಿದ್ದೀವಿ. ಪ್ರತಿಯೊಂದು ವಾರ್ಡಲ್ಲೂ ಏನೇನು ಸಮಸ್ಯೆ ಏನಿದೆ ಏನಿದೆ ನಾವೆಲ್ಲ ನಾವು ಆ ಸಮಸ್ಯೆಯನ್ನ ನಾವು ಬಗೆಹರಿಸಿ ಯೋಜನೆ ಮಹಾಪೌರರಿಗೆ ಹಾಗೂ ಉತ್ತಮ ಮಹಾಪೌರರಿಗೆ ಆಯುಕ್ತರಿಗೆ ಹಾಗೂ ಎಲ್ಲ ಯೋಜನೆ ಹಾಕಿದ ಎಲ್ಲ ಸಿಬ್ಬಂದಿಗಳಿಗೆ ನಾನು ಪ್ರಥಮವಾಗಿ ವೈಯಕ್ತಿಕವಾಗಿ ವಿಜಯಪುರ ಜಿಲ್ಲೆ ಮಹಾನಗರ ಪಾಲಿಕೆ ಸಮಸ್ಯೆ ಸಾಕಷ್ಟು ಅಸಕ್ತಿ ಪಡುವಂತ ಒಂದು ಮಹಾನಗರ ಪಾಲಿಕೆ ಮಹಾನಗರ ಸರಿ ಅಂದ್ರೆ ವಿಜಯಪುರ ನಗರದಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ಕಣ್ಮುಂದೆ ಇವೆ. ಯಾಕಂದ್ರೆ ಮಹಾನಗರ ಪಾಲಿಕೆ ಕೆಲಸ ಅಂದ್ರೆ ಪ್ರತಿ ದಿವಸ ಮಾಡುವಂತ ಇವತ್ತು ನಾವು ಒಂದು ಕೆಲಸ ಡ್ರೈನೇಜ್ ಸ್ವಚ್ಛ ಮಾಡಿ ಅಂದ್ರೆ ಮತ್ತೆ ಒಂದು ವಾರದಲ್ಲಿ ತಿನ್ನುವಂತ ಕೆಲಸ ಬರುವಂತ ಒಂದು ಸಮಸ್ಯೆ ಇರುವಂತ ಈ ಒಂದು ಮಹಾನಗರ ಪಾಲಿಕೆ ಕೆಲಸ ಜನರ ಸ್ಪಂದನೆ ಇವತ್ತು ಬಹುಶಃ ಈಗಾಗಲೇ ಸಾಕಷ್ಟು ನಮ್ಮ ಉಪಮಹಾಪೌರ ಮೈಸೂರು ಡೆಲ್ಲಿ ಹೋಗಿದ್ರು. ಆ ಒಂದು ಮಹಾನಗರ ಪಾಲಿಕೆ ನೋಡಿದಾಗ ಬಹಳ ಒಳ್ಳೆಯ ಒಂದು ಸ್ವಚ್ಛತೆ ಹಾಗೂ ಅನೇಕ ಅಲ್ಲಿ ಯೋಜನೆಗಳು ಅವ ಆ ಯೋಜನೆಗಳು ಕೂಡ ನಮ್ಮ ವಿಜಯಪುರ ನಗರದಲ್ಲಿ ಒಂದು ಆ ಯೋಜನೆಯನ್ನು ಅಳವಡಿಸಿಕೊಂಡು ನಮ್ಮ ಮಹಾಪೌರರು ಮತ್ತು ಎಲ್ಲ ಸದಸ್ಯರು ಆ ಯೋಜನೆ ಮೂಲಕ ವಿಜಯಪುರ ನಗರ ಸ್ವಚ್ಛತೆ ಹೆಚ್ಚು ಆದ್ಯತೆ ನೀಡಬೇಕಂತ ನಾನು ಈ ಒಂದು ವಿಷಯದಲ್ಲಿ ನಾನು ಒಂದು ಒತ್ತಾಯ ಮಾಡ್ತೇನೆ. ಅದೇ ರೀತಿ ಇವತ್ತು ಅನೇಕ ಸಮಸ್ಯೆಗಳು ಯಾಕಂದ್ರೆ ವಿಜಯಪುರ ನಗರದಲ್ಲಿ ಇವತ್ತು ಸ್ವಚ್ಛತೆ ಸಾಕಷ್ಟು ನಾವು ಸ್ವಚ್ಛತೆ ಬಗ್ಗೆ ಮನೆ ಮನೆ ಕಲೆಕ್ಷನ್ ಮಾಡುವುದು ಅಥವಾ ಸ್ವಚ್ಛತೆ ಬಗ್ಗೆ ಸಾಕಷ್ಟು ನಾವು ಮಹಾನಗರ ಪಾಲಿಕೆಯಿಂದ ಖರ್ಚು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಆದರೆ ಹಿಂದೆ ನಾವು ಏನು ನಾವಾಯಿತು ಹೊರಗೆಯವರು ಮೆಂಬರ್ಗಾಗ ಆ ಒಂದೇನು ಸ್ವಚ್ಛತೆ ಈಗ ಒಂದು ಸ್ವಲ್ಪ ಕುಂಠಿತ ಆಗಿದೆ ಅಂತ ನಾನು ಹೇಳ್ಬಯಸ್ತೇನೆ. ಯಾಕಂದ್ರೆ ಯಾಕಾಗಿದೆ ಅದು ಗೊತ್ತಿಲ್ಲ. ಯಾಕಂದ್ರೆ ಮಹಾಪೌರರು ಈ ಒಂದು ಎಲೆಕ್ಷನ್ ಬಂದಾಗ ನಾವು ಯಾವುದೇ ಒಂದು ನಿರ್ಣಯ ತಗೋದ ಕಾಲ ಆ ಒಂದು ಕುಂಠಿತ ಆಗಿರ್ಬೋದು ಬರುವ ದಿನಗಳಲ್ಲಿ ಇವತ್ತು ಬೀದಿ ದೀಪ ಬಹಳ ಸಮಸ್ಯೆ ಇದೆ. ವಿಜಯಪುರ ನಗರದಲ್ಲಿ ಬೀದಿ ದೀಪ ಅದು ಕೂಡ ಒಳ್ಳೆಯ ಬರುವ ದಿನದಲ್ಲಿ ಮಹಾಪೌರರು ಮತ್ತು ಮಹಾಪೌರರು ರೈತರು ಅದನ್ನು ಸರಿಪಡಿಸಬೇಕಂತ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ ವಿಜಯಪುರ ಮಹಾನಗರ ಪಾಲಿಕೆ ಏನು ವಿಶೇಷ ಯೋಜನೆ ಯಾಕಂದ್ರೆ ಸಾಕಷ್ಟು ನಾವು ಕೂಡ ಸಾಕಷ್ಟು ನಗರಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದೇವೆ. ಈ ಒಂದು ಯೋಜನೆಯನ್ನು ಹಾಕಿದಾರಲ್ಲ ಅದು ಒಳ್ಳೆಯದು. ಯಾಕಂದ್ರೆ ಜನರ ನಾವು ರಸ್ತೆ ಮೇಲೆ ನಾವು ಬಂದರೆ ಜನರ ಸಮಸ್ಯೆಗಳನ್ನು ನಾವು ಅರಿಯಬಹುದು.
ಇವತ್ತು ಮಹಾಪೌರರು ಮತ್ತು ಮಹಾಪೌರರು ಎಲ್ಲ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಏನು ಈ ಒಂದು ಯೋಜನೆ ಆಗಿದ್ದಾರೆ ಅದಕ್ಕೆ ನಾನು ಈ ಹೃದಯದ ಒಂದು ಧನ್ಯವಾದ ಅರ್ಪಿಸುತ್ತ ಬರುವ ದಿನಗಳಲ್ಲಿ ಹೇಗೆ ಹಿಂದಕ್ಕೆ ನಾವು ಇಡೀ ನಮ್ಮ ಇದರಲ್ಲಿ ಏಳನೇ ಸ್ಥಾನವನ್ನು ಪಡೆದಿದ್ದೇವೆ. ಅದೇ ರೀತಿ ಕೂಡ ಬರುವ ಸರ್ವೇದಲ್ಲಿ ನಮ್ಮ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಒಳ್ಳೆಯ ಉನ್ನತ ಪುಣ್ಯ ಸ್ಥಾನ ಬರಲಿ ಅಂತ ನಮ್ಮ ಹೊರತರ ಅಂತಾರೆ. ಅದು ಅಪೇಕ್ಷೆ ನಮ್ಗೆಲ್ಲರದ್ದು ಇದೆ. ಆ ಒಂದು ಒಂದನೇ ಸ್ಥಾನದಲ್ಲಿ ಬಂದು ಇಡೀ ನಮ್ಮ ಕರ್ನಾಟಕಕ್ಕೆ ನಮ್ಮ ಮಹಾನಗರ ಪಾಲಿಕೆ ಮಾದರಿಯಲ್ಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ಎಲ್ಲ ಸಿಬ್ಬಂದಿವರಿಗೆ ಸದಸ್ಯರಿಗೆ ಅವೆಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಇಲ್ಲಾಶು ಮಹೇಶ್ ಹೇಳ್ಬೇಕು.
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.